ಬೊಂಬಾಟ್ ಭಾಷಣದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಇವತ್ತೇನು ವಿಶೇಷವಾದ ಹೇಳ್ಕೊಡ್ತೀರಮ್ಮ ನನಗೆ? ಕಪ್ಪು ದ್ರಾಕ್ಷಿ. ಹಾ, ಕಪ್ಪು ದ್ರಾಕ್ಷಿ ಅಂದ್ರೆ ಬೀಜ ಇರುವಂತ ದ್ರಾಕ್ಷಿ, ರೆಗ್ಯುಲರ್ ಕಪ್ಪು ದ್ರಾಕ್ಷಿ. ಆ ದ್ರಾಕ್ಷಿ ಹಣ್ಣಲ್ಲಿ ಒಂದು ಸ್ಕ್ವಾಶ್ ತರ ಶರಬತ್ ಮಾಡಿಟ್ಕೊಳ್ಳೋದು ಹೇಗೆ ಅಂತ. ಮೊದಲು ಅದಕ್ಕೆ ಏನೇನು ಬೇಕು? ಮುಖ್ಯವಾಗಿ ಬೇಕಾಗಿರೋದು ದ್ರಾಕ್ಷಿ ಹಣ್ಣು, ಸಮನಾಗಿ ಸಕ್ಕರೆ, ಹುಳಿ ಅಂಶ ನೋಡಿಕೊಂಡು ಸ್ವಲ್ಪ ನಿಂಬೆ ಉಪ್ಪು ಸೇರಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ, ಈಗ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾನು ಮಾಡ್ಬಿಡ್ತೀನಮ್ಮ. ಈಗ ಈ ಬಾಂಡ್ಲೆಗೆ ಹಣ್ಣನ್ನೆಲ್ಲ ಬಗ್ಗಿಸ್ಕೊಳ್ಳೋಣ. ಹಂಗೆ ಬಗ್ಸ್ಕೊಂಡ್ಬಿಡೋಣ. ಈ ಕಡೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ನೀರ್ ಹಾಕಲ ಅದಕ್ಕೆ ಸಮನಾಗಿ ಮುಳುಗೋಷ್ಟು ನೀರ್ ಹಾಕ. ಇದಕ್ಕೆ ನೀರ್ಗಿರೆಲ್ಲ ಏನು ಹಾಕಂಗಿಲ್ಲ, ಹಾಕ್ಬಾರ್ದು ನೀರೆಲ್ಲ ಏನು ಹಾಕ್ಬಾರ್ದು, ಹಂಗೆ ಕೆದಕ್ತಾ ಇರ್ಬೇಕಷ್ಟೇ. ಓಕೆ, ಇದಕ್ಕೂ ಒಂದ್ ಚಮಚ ತಗೊಳ್ಳಿ, ಸ್ವಲ್ಪ ತಿರುಗಿಸೋಣ. ನಿಂಬೆ ಉಪ್ಪನ್ನ ಸ್ವಲ್ಪ ಪುಡಿ ಮಾಡ್ಬಿಟ್ಟು ಈ ಸಕ್ಕರೆ ಪಾಕಕ್ಕೆ ಒಂದ್ ಚೂರು ಸೇರಿಸ್ಬಿಟ್ರೆ ಅದು ಅದರ ಫ್ಲೇವರ್ ಬರುತ್ತೆ. ಇದು ಪಾಕ ಅಂದ್ರೆ ಒಂದೆಳೆ ಪಾಕ ತರ ಏನ್ ಬೇಡ, ತುಂಬಾ ನೀರ್ ನೀರಾಗಿರ್ಬಾರ್ದು. ಈ ಜಾಮೂನ್ಗೆಲ್ಲ ಮಾಡತರ ನೀರ್ ಹಾಕ್ಬಾರ್ದು, ಸ್ವಲ್ಪ ಗಟ್ಟಿ ಇರ್ಬೇಕು. ಗಟ್ಟಿ ಇದ್ರೆ ತುಂಬಾ ದಿವಸ ಇರುತ್ತೆ. ಅಂದ್ರೆ ಇದನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಜೇನ್ ತುಪ್ಪ ತರ ಆ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಇದನ್ನ ಕೆದಕ್ತಾ ಇರ್ಬೇಕು, ಚೆನ್ನಾಗಿ ಬೇಯ್ಬೇಕು. ಅದು ಅಷ್ಟು ಪಲ್ಪ್ ಎಲ್ಲ ತಾನೇ ಹೊರಗ್ ಬರುತ್ತೆ ಬಿಟ್ಕೊಂಡು. ಇದನ್ನ ಕೆದಕ್ತೀನಿ ಅಷ್ಟರಲ್ಲಿ. ಇದರಿಂದ ಏನೇನು ಉಪಯೋಗ ಇದೆ ಅದನ್ನ ಹೇಳ್ಬಿಡಿ. ಮೊದ್ಲಿಗೆಲ್ಲ ಈ ಕಪ್ಪು ದ್ರಾಕ್ಷಿನೇ ತುಂಬಾ ಬರ್ತಾ ಇದ್ದಿದ್ದು, ಈಗ ಸೀಡ್ಲೆಸ್ ಅವಾಂತರದಲ್ಲಿ ಕರಿ ದ್ರಾಕ್ಷಿ ಪಾಪ ಮಾಯ ಆಗೋಗ್ಬಿಟ್ಟಿದೆ. ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾನೇ ಉಪಯುಕ್ತವಾಗ್ತಕ್ಕಂತಹ ಹಣ್ಣು. ಕೆಲವೊಂದು ಭಾಗದ ಜನಕ್ಕೆ ಇದು ಅಷ್ಟೊಂದು ಸಹಾಯ ಆಗಲ್ಲ. ಯಾರಿಗೆ ತುಂಬಾ ಆಸ್ತಮಾ ತರ ಇರತಕ್ಕಂಥವ್ರು ಮತ್ತೆ ತುಂಬಾ ಬೇಗ ಶೀತ ಆಗುವಂತವ್ರು ಅಂತವ್ರಿಗೆ ಸಾಧಾರಣವಾಗಿ ಈ ದ್ರಾಕ್ಷಿ ಹಣ್ಣನ್ನ ತಿನ್ನಕ್ಕಾಗಲ್ಲ. ಆದ್ರೆ ಇವತ್ ನಾವು ಮಾಡಿ ತೋರಿಸ್ತೀವಲ್ಲ, ಈ ರೀತಿ ಬೇಕಾದ್ರೆ ಅವರು ಶರಬತ್ತನ್ನ ಮಾಡಿ ಸೇವನೆಯನ್ನ ಮಾಡಬಹುದು. ಯಾಕೆಂದ್ರೆ ಇವಾಗ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಬಿಟ್ಟಿರ್ತೀವಿ, ಮತ್ತೆ ಇದರಲ್ಲಿ ಸಾಕಷ್ಟು ಬೆಂದು ಅದ್ರದ್ದು ಇದೆಲ್ಲಾನು ಕೂಡ ಸಾರ ಸತ್ವ ಎಲ್ಲಾನು ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಬೆಂದಿರುತ್ತೆ. ಹಾಗಾಗಿ ಇದನ್ನ ಎಲ್ಲರೂ ಸೇವನೆಗೆ ಯೋಗ್ಯವಾಗಿರ್ತಕ್ಕಂತ ಶರಬತ್ತು ಇದು. ಮತ್ತೆ ಈ ಕಪ್ಪು ದ್ರಾಕ್ಷಿ, ದ್ರಾಕ್ಷಿಗಳಲ್ಲಿ ಕಪ್ಪು ದ್ರಾಕ್ಷಿನೇ ಬೇರೆ, ಬಿಳಿ ದ್ರಾಕ್ಷಿನೇ ಬೇರೆ, ಬೀಜ ರಹಿತವಾಗಿರೋ ದ್ರಾಕ್ಷಿನೇ ಬೇರೆ, ಬೀಜ ಇರುವಂತಹ ದ್ರಾಕ್ಷಿನೇ ಬೇರೆ, ಒಣ ದ್ರಾಕ್ಷಿ, ಎಲ್ಲದರದ್ದು ಗುಣಗಳು ಕೂಡ ಸ್ವಲ್ಪ 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 ವ್ಯತ್ಯಾಸ ಇರುತ್ತೆ. ಕೆಲವೊಂದು ದ್ರಾಕ್ಷಿಗಳು ಕೆಲವೊಂದು ಸಮಸ್ಯೆಗೆ ಒಳ್ಳೆಯ ಪರಿಹಾರವನ್ನ ಕೊಡುತ್ತೆ. ಇವತ್ತು ನಾವು ಈ ಕಪ್ಪು ದ್ರಾಕ್ಷಿಯ ಬಗ್ಗೆ ವಿಚಾರವನ್ನ ತಿಳ್ಕೊಳ್ಳೋಣ. ಈ ಕಪ್ಪು ದ್ರಾಕ್ಷಿಯನ್ನ ಉಪಯೋಗಿಸೋದ್ರಿಂದ ನೋಡಿ, ಇದು ವಿಟಮಿನ್ ಎ ಇಂದ ಸಮೃದ್ಧವಾಗಿರ್ತಕ್ಕಂತಹ ಹಣ್ಣು. ಕಣ್ಣಿನ ದೃಷ್ಟಿಗೆ ತುಂಬಾ ಅತಿ ಅಮೂಲ್ಯವಾದಂತಹ ಹಣ್ಣು ಇದು. ಮತ್ತೆ ಈ ವಿಟಮಿನ್ ಎ ಜೊತೆಗೆ ಇದರಲ್ಲಿ ವಿಟಮಿನ್ ಬಿ ಇದೆ, ವಿಟಮಿನ್ ಸಿ ಕೂಡ ಇದೆ, ವಿಟಮಿನ್ ಇ ಇದೆ. ಇವೆಲ್ಲವೂ ಇರೋದ್ರಿಂದ ಚರ್ಮಕ್ಕೆ ಕೂಡ ತುಂಬಾ ಸೊಬಗನ್ನ ಕೊಡ್ತಕ್ಕಂಥದ್ದು. ಸಾಧಾರಣವಾಗಿ ಪಾಶ್ಚಿಮಾತ್ಯ ದೇಶದಲ್ಲಿ ಈ ದ್ರಾಕ್ಷಿಯನ್ನೇ ಜಾಸ್ತಿ ಬಳಸ್ತಾರೆ. ಈ ದ್ರಾಕ್ಷಿ ಹಣ್ಣನ್ನ ಯಾರು ಸ್ವಲ್ಪ ಹೆಚ್ಚೆಚ್ಚು ಬಳಕೆ ಮಾಡ್ತಿರ್ತಾರೆ ಅವರ ಚರ್ಮದ ಬಣ್ಣ ಸಾಧಾರಣವಾಗಿ ಅವರು ಬೆಳ್ಳಿಗೆ ಇರ್ತಾರೆ. ಅಂದ್ರೆ ಚರ್ಮದ ಬಣ್ಣವನ್ನ ಬದಲಾಯಿಸುವಂತ ಶಕ್ತಿ ಕಪ್ಪು ದ್ರಾಕ್ಷಿಗಿದೆ. ದ್ರಾಕ್ಷಿ ಕಪ್ಪಾದ್ರೇನು, ಮುಖದ ಬಣ್ಣ ಬೆಳ್ಳಗಾಗತ್ತೆ ನೋಡಿ, ಎಂತಹ ಪ್ರಕೃತಿ. ಹಾಗಾಗಿ ಈ ದ್ರಾಕ್ಷಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಚರ್ಮಕ್ಕಂತೂ ತುಂಬಾ ಅತಿ ಅಮೂಲ್ಯವಾದದ್ದು. ಚರ್ಮದಲ್ಲಿ ಯಾವ ದೋಷವೂ ಕೂಡ ಬರೋದಿಲ್ಲ. ಚರ್ಮದಲ್ಲಿ ಒಂದ್ ರೀತಿ ಕಲೆರಹಿತವಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಈ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಹೃದಯದ ಸಮಸ್ಯೆ ಇರೋರಿಗೆ ತುಂಬಾ ಶ್ರೇಷ್ಠ ಮಟ್ಟದ ಹಣ್ಣು ಇದು. ಹೃದಯ ದೌರ್ಬಲ್ಯ ಇರತಕ್ಕಂಥವ್ರು, ಹೃದಯದಲ್ಲಿ ಬ್ಲಾಕೇಜಸ್ ಇರತಕ್ಕಂಥವ್ರು, ಈ ತರಹ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಎದೆ ನೋವು ಬರ್ತಾ ಇರುವಂಥವ್ರು, ಯಾರಾದರೂ ತುಂಬ ಸ್ಮೋಕ್ ಮಾಡ್ತಾರಲ್ಲ ಅಂಥವ್ರಿಗೆ ತುಂಬ ಮೇಲಿಂದ ಮೇಲೆ ಎದೆ ನೋವು ಬರುತ್ತೆ, ಆ ಥರದವರು ಅವರೆಲ್ಲರೂ ಕೂಡ ಸೇವನೆಯನ್ನು ಮಾಡೋದಕ್ಕೆ ಯೋಗ್ಯವಾದಂತಹ ಹಣ್ಣು ಇದಾಗಿರುತ್ತೆ. ಇನ್ನು ಈ ಹಣ್ಣನ್ನು ಯಾರು ಸೇವನೆಯನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ.
ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆಗಳು ಬರಬಾರದು ಅಂದ್ರೂ ಕೂಡ ಕಪ್ಪು ದ್ರಾಕ್ಷಿಯನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮೂಳೆಗಳ ಬೆಳವಣಿಗೆಗೆ ಗರ್ಭಿಣಿ ಸ್ತ್ರೀಯರಿಗೆ ಅದ್ಭುತವಾದಂತದ್ದು. ಅವರು ಸೇವನೆಯನ್ನ ಮಾಡೋದ್ರಿಂದ ಮಕ್ಕಳಿಗೆ ಕಣ್ಣಿಗೆ ಬರತಕ್ಕಂತಹ ದೋಷಗಳು ಯಾವುದು ಬರೋದಿಲ್ಲ. ಹಾಗಾಗಿ ಅವರು ಕೂಡ ಇದನ್ನ ಸೇವನೆಯನ್ನ ಮಾಡಬಹುದಾಗಿದೆ. ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಬಹುದು, ಆದರೆ ಬಾಣಂತಿಯರು ಇದನ್ನ ಹತ್ತಿರಕ್ಕೂ ತರಬಾರದು, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಮಧುಮೇಹಿಗಳು, ಮಧುಮೇಹಿಗಳಿಗೆ ತುಂಬಾ ಹಣ್ಣನ್ನು ತಿನ್ನಬಾರದು ಅಂತೆಲ್ಲ ಪಕ್ಕಕ್ಕೆ ಮಾಡಿರ್ತಾರಲ್ವಾ, ಆದರೆ ಡಾಕ್ಟರ್ಗಳು ಕೂಡ ಹೇಳ್ತಾರೆ ಮಧುಮೇಹಿಗಳು ಯಥೇಚ್ಛವಾಗಿ ತಿನ್ನಬಹುದಾದ ಹಣ್ಣು ಕಪ್ಪು ದ್ರಾಕ್ಷಿ. ಹಾಗಾಗಿ ಕಪ್ಪು ದ್ರಾಕ್ಷಿ ಬೀಜ ಇರುತ್ತೆ, ಹುಳಿ ಅಂದ್ಕೊಂಡು ಸುಮಾರಷ್ಟು ಜನ ನಾವು ಇದನ್ನ ಸೇವನೆಗೆ ತರೋದೇ ಇಲ್ಲ. ಆದರೆ ಹಣ್ಣು ತಿನ್ನುವಾಗ ಹುಳಿ ಆದ್ರೇನು, ಈ ರೀತಿಯಲ್ಲಿ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸೇವನೆ ಮಾಡ್ಬೋದು, ಬಹಳ ಚೆನ್ನಾಗಿರುತ್ತೆ. ಈ ಜ್ಯೂಸ್ ಮಾತ್ರ ಕುಡಿಯೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಆದರೆ ಮಧುಮೇಹಿಗಳು ಈ ತರಹ ಮಾಡ್ಕೊಂಡು ಸೇವನೆ ಮಾಡಬೇಡಿ, ಯಾಕೆ ಅಂದ್ರೆ ಇದರಲ್ಲಿ ವಿಪರೀತವಾಗಿ ಸಕ್ಕರೆಯನ್ನ ಹಾಕಿದ್ದೀವಿ. ಹಾಗಾಗಿ ಸಕ್ಕರೆಯ ರಹಿತವಾಗಿ ಹಣ್ಣನ್ನ ಮಾತ್ರ ತಿನ್ನೋದಿಕ್ಕೆ ಯೋಗ್ಯವಾಗಿರುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಸಾಧಾರಣ ನಾವು ಹೈ ಬಿ ಪಿಗೆ ವಿಚಾರಗಳನ್ನು ಹೇಳ್ತಾ ಇರ್ತೀವಿ, ಇದು ರಕ್ತದ ಒತ್ತಡಕ್ಕೆ ಒಳ್ಳೆಯದು ಒಳ್ಳೆಯದು ಅಂತ. ಈ ಲೋ ಬಿ ಪಿಗೆ ಕೆಲವೇ ಪದಾರ್ಥಗಳು ಒಳ್ಳೆಯದಿರ್ತಕ್ಕಂಥದ್ದು. ಲೋ ಬಿ ಪಿ ಇರೋ ಅಂಥವ್ರಿಗೆ ಈ ದ್ರಾಕ್ಷಿ ಹಣ್ಣು ತುಂಬ ಉತ್ತಮವಾಗಿ ಸಹಾಯವನ್ನು ಮಾಡುತ್ತೆ. ಲೋ ಬಿ ಪಿ ಇರೋರಿಗೆ ಔಷಧಗಳು ಕೂಡ ತುಂಬ ಕಡಿಮೆ, ಅದರಿಂದ ಅಂಥವರು ಈ ಹಣ್ಣನ್ನು ಸೇವನೆ ಮಾಡಬಹುದು. ಸ್ವಲ್ಪ ಇದಾಕ್ಬಿಡ್ಲ, ಸ್ವಲ್ಪ ಹಾಕೋಣ, ತುಂಬಾ ಹುಳಿ ಇರುತ್ತೆ. ಈಗ ಇದನ್ನ ಶೋಧಿಸ್ಬಿಡ್ಲ, ಪಲ್ಪನ್ನು ಕೂಡ ತಕ್ಷಣಕ್ಕೆ ಬೇಕಾದ್ರೆ ಸ್ವಲ್ಪ ಸಕ್ಕರೆ ನೀರು ಹಾಕಿ ಯೂಸ್ ಮಾಡ್ಕೊಂಡು ಕುಡಿಬಹುದು. ಇದನ್ನ ಮಾಡಿಟ್ಟು ಶೇಖರಣೆ ಮಾಡಿಟ್ಕೊಂಡು ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ಇದು ಸ್ಟೋರಿಂಗ್ಗೆ. ಹೌದು, ಅದು ಕನ್ಸಂಪ್ಷನ್ಗೆ, ಇಮ್ಮಿಡಿಯೇಟ್ ಕನ್ಸಂಪ್ಷನ್. ಅದಕ್ಕೆ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಶೋಧಿಸ್ಕೊಂಡ್ಬಿಟ್ಟು ಅಲ್ವಾ. ಒಂದ್ ಸ್ವಲ್ಪ ನೀರು, ಅದು ಒಂದು ಸೌಟು ಜ್ಯೂಸ್ ಹಾಕ್ಬಿಟ್ರೆ ಕುಡಿಯಕ್ ಸುಲಭ. ತಕ್ಷಣ ಕುಡಿಯೋದಿಕ್ಕೆ, ಟೇಸ್ಟ್ ಮಾಡೋದಿಕ್ಕೆ ಒಂದ್ ಸ್ವಲ್ಪ ಹಾಕಿ, ಅದಕ್ಕೆ ನೀರು ಹಾಕಿ. ಒಳ್ಳೆ ಐಡಿಯಾ ಕೊಟ್ರಿ ನೀವು. ಅದಕ್ಕೆ ನೀರು ಬೆರೆಸಬಾರ್ದು, ನೀರು ತಗಲಿಸಬಾರ್ದು. ನೀರು ತಗಲಿಸ್ತಾ ಇದ್ರೆ ಇರತ್ತೆ ಸಾಕಾಗ್ಬೋದು. ಬೆಂಗಳೂರಿನ ಒಂದು ಫೇಮಸ್ ಹೋಟೆಲ್ನಲ್ಲಿ ಊಟಕ್ಕೆ ಕೂತಾಗಿಲ್ಲ, ಇದನ್ನ ಕೊಡ್ತಾರಮ್ಮ. ಇದನ್ನ ಕುಡಿಯೋದು ಒಂದೇ ಬಾಕಿ. ಓಕೆ, ಇದನ್ನ ಕುಡಿಬೇಕು ಅಂದ್ರೆ ಒಂಚೂರು ತಯಾರು ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಕಪ್ಪು ದ್ರಾಕ್ಷಿ ಶರಬತ್ ಮಾಡುವ ವಿಧಾನ: ಬಾಣಲೆಗೆ ಮಾಮೂಲಿ ಕಪ್ಪು ದ್ರಾಕ್ಷಿ ಹಾಕಿ ಕೆದಕುತ್ತಾ ಬೇಯಲು ಇಡಿ. ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಸಕ್ಕರೆ ಕರಗಿ ಪಾಕ ಆಗಲು ಕುದಿಯಲು ಬಿಡಿ. ಪಾಕ ಜೇನುತುಪ್ಪದ ಹದಕ್ಕೆ ಬರುವಷ್ಟು ಚೆನ್ನಾಗಿ ಕುದಿಸಿ. ಪ್ಯಾನಿನಲ್ಲಿರುವ ಕಪ್ಪು ದ್ರಾಕ್ಷಿಯನ್ನು ಕೆದಕುತ್ತಾ ಅದು ಬೇಯಲು ಚೆನ್ನಾಗಿ ಕೆದಕುತ್ತಿರಿ. ದ್ರಾಕ್ಷಿ ಬೇಯುತ್ತಾ ಸಿಪ್ಪೆ ಬೇರೆಯಾಗುತ್ತದೆ. ಕಪ್ಪು ದ್ರಾಕ್ಷಿ ಚೆನ್ನಾಗಿ ಬೆಂದಾಗ ಅದನ್ನು ಒಂದು ಬೌಲ್ಗೆ ಶೋಧಿಸಿಕೊಳ್ಳಿ. ನಂತರ ಸಕ್ಕರೆ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಒಂದು ಗಾಜಿನ ಶೀಷೆಯಲ್ಲಿ ಶೇಖರಿಸಿ ಬೇಕೆಂದಾಗ ಈ ಮಿಶ್ರಣವನ್ನು ಸ್ವಲ್ಪ ಹಾಕಿ ಅದರ ಜೊತೆ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿದರೆ ಕಪ್ಪು ದ್ರಾಕ್ಷಿ ಶರಬತ್ ಆಗಾಗ ಸವಿಯಲು ಸಿದ್ಧ. ಹೇಗಾಗ್ಬಿಟ್ಟಿದೆ ಸೀಸನ್ ಅಂದ್ರೆ, ಬೇಸಿಗೆ ಕಾಲ, ಬೆಳಗ್ಗೆ ಬಿಸಿಲು, ಸಂಜೆ ಮಳೆ. ಬೇಕಾದ್ರೆ ಬಿಸಿಯಾಗೂ ಕುಡಿಯಬಹುದು, ತಣ್ಣಗೆ ಬೇಕಾದ್ರೂ ಕುಡಿಯಬಹುದು. ಸೂಪರ್, ಪರ್ಫೆಕ್ಟ್. ಕರೆಕ್ಟ್ ಆಗಿ ನಾಲ್ಗೆಗೆ ದ್ರಾಕ್ಷಿಯ ಹುಳಿ, ಸಕ್ಕರೆಯ ಸಿಹಿ ಬ್ಯಾಲೆನ್ಸ್ಡ್ ಆಗಿ ಸಿಗುತ್ತೆ. ಆಮೇಲೆ ಇದು ನೀರು ಹಾಕಿ ನಾವು ಡೈಲ್ಯೂಟ್ ಮಾಡ್ಕೊಂಡಿರೋದನ್ನ
ಕುಡಿಯೋದಿಕ್ಕೆ ಬಹಳ ಕಂಫರ್ಟಬಲ್ ಆಗಿದೆ. ಅದ್ಭುತ, ತುಂಬಾ ಚೆನ್ನಾಗಿದೆ. ಕೂಡ ತುಂಬಾ ಮದುವೆ ಮನೆಗಳಲ್ಲೆಲ್ಲ ವೆಲ್ಕಮ್ ಡ್ರಿಂಕ್. ಏನಿಲ್ಲ, ನೀವು ಇದನ್ನ ಮಾಡಿಕೊಂಡು ನೀಟಾಗಿ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ. ಇಡೀ ಸಮ್ಮರ್ ಅಲ್ಲಿ ಮನೆಗೆ ಯಾರು ಗೆಸ್ಟ್ ಬಂದ್ರೆ ಒಂದ್ ನಾಲ್ಕು ಚಮಚ ಹಾಕ್ತಾ ಒಂದ್ ಲೋಟ ನೀರ್ ಹಾಕ್ತಾ ಕೊಟ್ಟ ಸೂಪರ್ ಆಗಿದೆ. ಸೂಪರ್ ಅಮ್ಮ, ತುಂಬಾ ತುಂಬಾ ಧನ್ಯವಾದಗಳು, ಅದ್ಭುತವಾದ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮೂರ ಆಟ ಮಾಡಕ್ಕೆ ನಾನು ಬೆಳಗಾಂ ಬಂದಿನಿ. ಬೆಳಗಾಂಲ್ಲಿ ಕ್ಲಬ್ ರೋಡ್ ಅಂತ ಇದೆ, ಆ ಕ್ಲಬ್ ರೋಡ್ ಅಲ್ಲಿ ಹೋಟೆಲ್ ಸ್ಯಾಫ್ರನ್ ಅಂತ ಇದೆ, ವಿಶೇಷವಾದಂತ ಹೋಟ್ಲು. ಇಲ್ಲಿ ಮೆಕ್ಸಿಕನ್ನು ಇಟಾಲಿಯನ್ನು ಎಲ್ಲ ಸಿಗತ್ತೆ. ಸೊ ನಾನು ಇವತ್ತು ಇಲ್ಲಿ ಬಂದು ಒಂದು ತುಂಬ ಚೆನ್ನಾಗಿರುವಂಥ ಒಂದು ಕೊರಿಯನ್ ಸ್ಟೈಲ್ ಪನ್ನೀರು, ಆಮೇಲೆ ಬಟರ್ ಚಿಲ್ಲಿ ಪನ್ನೀರು, ಕೌಬಾಯ್ ಸಿಝ್ಲರ್ಸು, ಆಮೇಲೆ ನ್ಯಾಚೋಸ್ ವಿತ್ ಬೀನ್ಸ್ ಆ್ಯಂಡ್ ಸಾಲ್ಸಾ, ಆಮೇಲೆ ನರ್ಗಿಸ್ ಕೋಫ್ತಾ ರೋಟಿ, ಇವೆಲ್ಲ ತಿನ್ನಬೇಕು ಅಂತಿದ್ದೀನಿ. ಒಂದಕ್ಕಿಂತ ಒಂದು ಒಳ್ಳೆ ಐಟಮ್. ಕಮಾನ್, ಫಾಲೋ ಮೀ. ಓಕೆ, ಇದು ಸ್ಯಾಫ್ರನ್ ರೆಸ್ಟೋರೆಂಟ್ನ ಎ ಸಿ ರೂಮು. ಆ್ಯಕ್ಚುಲಿ ಈ ರೆಸ್ಟೋರೆಂಟು 2017 ಶುರುವಾಗಿದ್ದು, ಸಾರಿ 2007 ಶುರುವಾಗಿದ್ದು. ಆವಾಗಿಂದ ಇವರು ಅದ್ಭುತವಾಗಿ ಈ ಏರಿಯಾದಲ್ಲಿ ಒಂದು ಮೆಕ್ಸಿಕನ್ನು, ಇಟಾಲಿಯನ್ನು, ಈ ಥರದ್ದು ಕಾಂಟಿನೆಂಟಲ್ ಡಿಶಸ್ನ ಭಾಳ ಚೆನ್ನಾಗಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಕೊರಿಯನ್ ಸ್ಟೈಲ್ ಪನ್ನೀರ್ ಹಾಕಿ ಸರ್. ಇದಕ್ಕೆ ಯಾಕೆ ಕೊರಿಯನ್ ಸ್ಟೈಲ್ ಪನ್ನೀರ್ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾನೇನು ಕೊರಿಯಾಗಿ ಹೋಗಿಲ್ಲ, ಕೊರಿಯನ್ ಊಟ ಯಾವತ್ತೂ ಮಾಡಿಲ್ಲ. ತಿನ್ನೋದ್ರೆ ಏನೋ ಡಿಫ್ರೆಂಟ್ ಇದ್ರೆ ಹೇಳ್ತೀನಿ ಅಷ್ಟೆ. ನೀರು ತುಂಬ ಸಾಫ್ಟ್ ಆಗಿದೆ, ಒಂಚೂರು ಕೊಬ್ಬರಿ ಎಣ್ಣೆ ಫೀಲ್ ಸಿಗ್ತದೆ, ಚೈನೀಸ್ ಸಾಸಸ್ ಎಲ್ಲ ಹಾಕಿದ್ದಾರೆ, ತುಂಬ ಸಾಫ್ಟ್ ಆಗಿದೆ ಪನ್ನೀರು, ಸಖತ್ತಾಗಿದೆ, ಚೆನ್ನಾಗಿದೆ ಖಾರ. ವೆರಿ ಡಿಫ್ರೆಂಟ್ ಟೇಸ್ಟ್ ಬಿಕಾಸ್ ಆಫ್ ದಟ್ ಆಯಿಲ್. ಐ ಥಿಂಕ್ ದೇರ್ ಇಸ್ ಅ ಡಿಫ್ರೆಂಟ್ ಆಯಿಲ್ ದಟ್ ಇಸ್ ಯೂಸ್ಡ್. ಕೋಕೋನಟ್ ಆಯಿಲ್ ಥರ ಸ್ಮೆಲ್ ಬರುತ್ತೆ. ಏನು ಹಾಕಿದ್ದಾರೆ ಅನ್ನೋದೇ ನನ್ನ ಪ್ರಕಾರ. ಇವರು ಸಾಸ್ಗೆ ಆ್ಯಡೆಡ್ ಮಶ್ರೂಮ್ ಸಾಸ್, ಅದಕ್ಕೆ ವೆಜ್ ಆಯಿಸ್ಟರ್ ಅಂತ ಕರೀತಾರೆ ಮಶ್ರೂಮ್ಸ್ಗೆ, ಅಲ್ಲೆಲ್ಲ ಆ ಸಾಸ್ ಹಾಕಿದ್ದಾರೆ. ಈ ಥರದ್ದು ನಾನು ಫಸ್ಟ್ ಟೈಮ್ ತಿಂತಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಚೆನ್ನಾಗಿದೆ. ಇದು ಭಾಳ ಚೆನ್ನಾಗಿದೆ. ಇದು ನ್ಯಾಚೋಸು. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಆಲಪಿನೋಸ್ ಹಾಕಿದ್ದಾರೆ, ಆಮೇಲೆ ಚಿಲ್ಲಿ ಪೆಪರಿಕ ಹಾಕಿದ್ದಾರೆ ರೆಡ್ ಕಲರ್ದು, ಆಮೇಲೆ ಸಾಲ್ಸಾ ಅಂದರೆ ಈ ಟೊಮೆಟೋ ಗಾರ್ಲಿಕ್ ಈರುಳ್ಳಿ ಮಾಡ್ತಾರದು ಅದು ಹಾಕಿದ್ದಿದೆ, ಆಮೇಲೆ ಕಾರ್ನ್ ಇದೆ. ನನ್ನ ಮಗಳಿರಬೇಕಾಗಿತ್ತು ನನ್ನ ಖುಷಿಗೆ, ಇದೆಲ್ಲ ಭಾಳ ಇಷ್ಟ. ಇದಕ್ಕೆ ನೋಡಿ, ಇದಕ್ಕೆ ಆಲೋಪಿನೋಸ್ ಅಂತ ಕರೀತಾರೆ, ಪಿಕಲ್ಡ್ ಆಲೋಪಿನೋಸ್. ಆಲೋಪಿನೋಸು
ಮೆಕ್ಸಿಕನ್ ಮೆಣಸಿನ್ಕಾಯಿ ಎರ್ರ ಬಿರ್ರಿ ಖಾರ ಇರುತ್ತೆ ಇದು. ಇದು ಉಪ್ಪು ನೀರಲ್ಲಿ ಹಾಕಿದ್ರೆ ತಿನ್ನಕ್ಕೆ ಆಗಲ್ಲ. ಇದು ಮತ್ತು ಉಪ್ಪು ನೀರಲ್ಲಿ ಹಾಕಿಟ್ರೆ ಅಂದರೆ ಬ್ರೈನ್ ಅಂತಾರೆ, ಪಿಕಲ್ಡ್ ಅಂತ ಕರೀತಾರೆ ಅದಕ್ಕೆ, ಅದರಲ್ಲಿ ಹಾಕಿಟ್ಟಿದ್ರೆ ತಿನ್ಬೋದು. ಇದನ್ನು ಒಂಚೂರು ಖಾರ ಇರುತ್ತೆ, ಉಳುಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ ಹಿಂಗೆ. ಸಕಲಿದೆ. ಒಂದ್ಸಲಿ ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೆ, ಅಲ್ಲಿ ಒಂದು ಸ್ಯಾಂಡ್ವಿಚ್ ಮಾಡೋಕ್ಕೆ ಹೇಳಿದೆ. ಸಪ್ಪೆ ಇರುತ್ತೆ ಊರಲ್ಲೆಲ್ಲ, ನಂಗೆ ಖಾರ ಬೇಕಾಗಿತ್ತು, ಮೇಕ್ ಇಟ್ ಸ್ಪೈಸಿ ಅಂದೆ. ಅವನು ಆಲಪಿನೋ ಸಾಸ್ ಅಲ್ಲಿಪಿಟ್ಟು ಆಲಪಿನೋ ಸಾಸ್ ಅಂದ, ನಾನು ಹಾಕು ಅಂದೆ. ಹಾಕ್ದ, ನನ್ನ ತಲೆಯಲ್ಲಿ ನೋಡಿದ್ರೆ ಅದೇನು ಖಾರ ಥರ ಕಾಣಿಸ್ತಿಲ್ಲ, ಇನ್ನೊಂದು ಸ್ವಲ್ಪ ಹಾಕು ಅಂದೆ. ಸಮೂರ್ ಪುಟ್ 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 ಅಂದೆ, ನೀವು ಸ್ವಲ್ಪ ಹಂಗೆ ಮೂರು ಸಲ ಹಾಕಿಸ್ದೆ. ಆಮೇಲೆ ಸ್ಯಾಂಡ್ವಿಚ್ ಕೊಟ್ಟ, ಇದೇ ಈ ಆಲಪಿನೋನಲ್ಲೇ ಮಾಡಿರುವಂಥ ಸಾಸ್ ಅದು. ಒಂದ್ಸಲಿ ಹಿಂಗೆ ಹಚ್ಚಿದೆ, ಒಡಿತು ಖಾರ ನೆತ್ತಿಗೆ, ಅವ್ನು ನನ್ನೇ ನೋಡ್ತಾ ಇದ್ದ. ಹಿಂಗೆ ತಿಂತ ನೀನು ಮನುಷ್ಯನ ಏನು ಅಂತ, ಅವನ ಮುಂದೆ ನಂಗೆ ಖಾರ ಆಯಿತು ಅಂತ ತೋರಿಸ್ಕೊಳಂಗಿಲ್ಲ, ನಾನು ಕಚ್ಚಿಬಿಟ್ಟು ಅಂತೆಲ್ಲ ಅಂದ್ಬಿಟ್ಟು ಸೈಲೆಂಟಾಗಿ ಆ ಕಡೆ ಪಕ್ಕಕ್ಕೆ ಬಂದೆ ತಿಂದ್ಬಿಟ್ಟೆ ಅದನ್ನ. ಸೊ ಆ ಥರ ಇದು ಆಲಪಿನೋದು. ಬೆಳಗಾಮಲ್ಲಿ ನಾನು ತಿಂದಿರುವ ಬೆಸ್ಟ್ ನ್ಯಾಚುರಲ್, ಇದು ಸಕ್ಕತ್ತಾಗಿದೆ, ಸೂಪರ್. ಸಿಝ್ಲರ್, ಕರ್ವ್ ಬೈ ಸಿಝ್ಲರ್, ಲುಕ್ ಎಟ್ ದಟ್. ಲುಕ್ ಎಟ್ ದಟ್, ಸೂಪರ್. ಏನು ಗೊತ್ತಾ, ಹೆಗರ್ಬೇಡ. ಸಿಝ್ಲರ್ ಅಂದ ಕೂಡಲೇ ನಾನು ಒಂದು ಪುಸ್ತಕ ಓದಿದ್ದೆ, ಎಲ್ಮರ್ ವೀಲರ್ ಅಂತ ಒಬ್ಬ ರೈಟ್ರು, ಅವನೊಂದು ಪುಸ್ತಕ ಬರೆದಿದ್ದ, ಸೆಲ್ ದ ಸಿಝಲ್ ಈಟ್ ದ ಸ್ಟೀಕ್ ಅಂತ. ಅದೇನು ಲಾಜಿಕ್ ಅಂದರೆ, ಅವನು ಇದು ಸೇಲ್ಸ್ ಮ್ಯಾನ್, ಓಕೆ, ಸೇಲ್ಸ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಪುಸ್ತಕ ಅದು. ಅದರ ಲಾಜಿಕ್ ಏನು ಅಂದರೆ, ನಾನು ಹೇಳಿದ್ದು ಈ ಹೋಟ್ಲಲ್ಲಿ ಸಿಝ್ಲರ್ಸ್ ಅಂತ ಮಾರ್ತಾರಲ್ವ, ಇದನ್ನು ತೊಗೊಂಬರ್ಬೇಕಾದ್ರೆ ಚುಸ್ ಅಂತ ಹೊಗೆ ಬರ್ತಾಯಿರುತ್ತೆ, ಸೌಂಡ್ ಬರ್ತಾಯಿರುತ್ತೆ, ಹೊಗೆ ಬರ್ತಾಯಿರುತ್ತೆ, ಎಲ್ಲರೂ ತಿರುಗಿ ನೋಡ್ತಾರೆ ಏನಿದು ಅಂತ. ನೋಡಿದ್ರೆ ಇದೇನು ಆ ನೈಟಮ್ ಹೋಗ್ತಾ ಇರುತ್ತಲ್ಲ, ಎಲ್ಲರಿಗೂ ಕ್ಯೂರಿಯಾಸಿಟಿ ಅದೇನು, ಅದೇನು ತಿನ್ನಬೇಕು ಅಂತ. ಸೊ ಯಾರು ಒಬ್ಬರು ಸಿಝ್ಲರ್ ಆರ್ಡ್ರ್ ಮಾಡಿದ್ರೆ ಗ್ಯಾರಂಟಿ ಹೋಟ್ಲಲ್ಲಿ ಇವನ್ ಇನ್ನೊಂದು ಇಬ್ಬರು ಸಿಝಲ್ ಆರ್ಡರ್ ಮಾಡೇ ಮಾಡ್ತಾರೆ. ಈ ಐಟಮ್ ನಾವು ಮಾರ್ತಲ್ಲ, ಅವ್ರು ಆ್ಯಕ್ಚುಲಿ ಸಿಝಲ್ ನಾವು ಮಾರ್ತಾ ಇರೋದು. ಸಿಝಲ್ ಅಂದರೆ ಈ ಸೌಂಡು, ಈ ಹೊಗೆ, ಅದನ್ನು ಮಾರೋದು. ಅದ್ರ ಬದಲು ಈ ವೆಜಿಟೇರಿಯನ್ಗೆ ಒಂದು ವಡೆ ಕೊಟ್ಟಿದ್ದಾರೆ. ಸೊ ಒಂದು ವಡೆ ಜೊತೆಗೆ ರೈಸು, ಕೆಲವು ಸರ್ತಿ ನೂಡಲ್ಸ್ ಹಾಕ್ತಾರೆ ಸಿಝ್ಲರ್ಸಲ್ಲಿ. ಸೊ ಇವಾಗ ನಾನು ಈ ವಡೆಯನ್ನು ತಿಂತಾ ಇದ್ದೀನಿ. ಆಹಾ, ಬಿಸಿ 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 ಇರುತ್ತಿದ್ದು. ವೆರಿ ಕ್ರಿಸ್ಪಿ ಪ್ಯಾಟಿ. ಓಕೆ, ಸ್ಟೀಕ್ ಬದಲು ಇದು ಕೊಟ್ಟಿರೋದ, ಇದಕ್ಕೊಂದು ರೈಸ್ ಕೊಟ್ಟಿದ್ದಾರೆ, ಮೆಕ್ಸಿಕನ್ ರೈಸ್ ಇದೆ, ಇದು ಸಖತ್ತಾಗಿದೆ. ಅದು ಅದ್ಭುತವಾಗಿ ಸಿಝ್ಲರ್ ತಿನ್ನಬೇಕು ಅಂದರೆ ನೀವು ಸಾಫ್ರನ್ ಹೋಟ್ಲಿಗೆ ಬರಬೇಕು. ಬೆಳಗಾಮಿಗೆ ಬಂದಾಗ ಮಿಸ್ ಮಾಡಿದಿರಾ, ನೀವು ಕ್ಲಬ್ ರೋಡಿಗೆ ಬನ್ನಿ. ಕ್ಲಬ್ ರೋಡಲ್ಲಿ ಸಾಫ್ರನ್ ಹೋಟ್ಲ್ ಅಂತ ಬಂದು ಸಿಝ್ಲರ್ ತಿನ್ನಿ, ಕೌಬಾಯ್ ಸಿಝ್ಲರ್ ಅಂತ ಕರೀತಾರೆ ಇದನ್ನು, ಸಾಕಾದಾಗ. ವೆಸ್ಟರ್ನ್ ಸಿಝ್ಲರ್ ಆಗಲಿ, ನಾನ್ ವೆಜ್ ಸಿಝ್ಲರ್ ಆಗಲಿ, ಮೂರು ಪೋರ್ಷನ್ ಇರುತ್ತೆ. ಒಂದು ತರಕಾರಿಗಳು, ಓಕೆ, ಇನ್ನೊಂದು ಸ್ಟೀಕ್ ಅಥವಾ ಪ್ಯಾಟಿ, ಒಂದು ವೆಜಿಟೇರಿಯನ್ ಅಂದರೆ ಪ್ಯಾಟಿ, ಆಮೇಲೆ ರೈಸು, ರೈಸ್ ಇಲ್ಲ ಅಂದರೆ ನೂಡಲ್ಸು, ಎರಡು ಇರುತ್ತೆ. ಸೊ ಇದು ಟಿಪಿಕಲ್ ಸ್ಟೀಕ್ ಫಾರ್ಮೇಷನ್, ಸಕ್ಕತ್ತಾಗಿದೆ ಇದು ವೆಜಿಟೇರಿಯನ್ನು. ಲವ್ಲಿ.
ಸೂಪರ್ ಫಸ್ಟ್ ಕ್ಲಾಸ್ ಸಿಜ್ಲಸ್ ಆಯ್ತು. ಈಗ ನಮ್ದು ಇಂಡಿಯನ್ ಸ್ಟೈಲಲ್ಲಿ ಬಟರ್ ಕುಲ್ಚಾ ನರ್ಗೀಸ್ ಕೋಫ್ತಾ. ಈ ಕೋಫ್ತಾ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನಂದ್ರೆ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನ ಇದು ಮಾಡಿ ಈ ಪನ್ನೀರ್ ಒಳಗಡೆ ಪನ್ನೀರ್ಗೊಂಚೂರು ಅರಶಿನ ಹಾಕ್ಬಿಟ್ಟು ಇದು ಒಳ್ಳೆ ಮೊಟ್ಟೆ ಥರ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಕರೆದುಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ಪುಟಿಯಾರಿ. ಅದಕ್ಕೆ ನಿಮಗೆ ಹಿಂಗೆ ಕಾಣಿಸುತ್ತೆ, ಇದು ಯೆಲ್ಲೋ ಆಫ್ ಎ ಎಗ್ ಥರ ಇರುತ್ತೆ ಫೀಲು. ಸುತ್ತ ವೆಜಿಟೇಬಲ್ಸ್ದು ಒಂದು ಇದು ಕೋಟಿಂಗು. ವೆರಿ ನೈಸ್. ಹುಣಸೆಹಣ್ಣು ಬಹಳ ಸಾಫ್ಟ್ ಆಗಿದೆ. ವೆರಿ ನೈಸ್ ಡ್ರೈ. ನೋಡಿ ಫಿಂಗರ್ ಲುಕಿಂಗ್ ಗುಡ್, ಸೂಪರ್. ನನ್ನ ಜೊತೆ ಇದ್ದಾರೆ ಈ ಸ್ಯಾಫ್ರನ್ ವೆಜಿಟೇರಿಯನ್ ರೆಸ್ಟೋರೆಂಟ್ನ ಮಾಲೀಕರಾದಂಥ ಗೌತಮ್ ಅವರು, ಪಟ್ಟಾಭಿ ಅವರು ಮತ್ತು ಶಿಲ್ಪಿತ್ ಅವರು. ಇವರು ಈ ಬೆಳಗಾಮಲ್ಲೇ ಎರಡು ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ, ಒಂದು ಇಲ್ಲಿದೆ ಇನ್ನೊಂದು ತಿಲಕ್ವಾಡಿಲಿದೆ, ಒಂದು ಒಂದು ಕ್ಲಬ್ ರೋಡಲ್ಲಿದೆ. ಅದು ಬಿಟ್ಟು ಉಡುಪಿಲಿ ಒಂದಿದೆಯಲ್ಲ, ಉಡುಪಿ ಮತ್ತು ಬೆಂಗಳೂರು ಇದೆ. ಸೊ ಬಾಣಸ್ವಾಡಿಯಲ್ಲಿದೆ, ಎಲ್ಲ ಕಡೆ ಇದೇ ಕ್ವಿಜಿನ್ ಸಿಗುತ್ತೆ. ನೀವು ಯಾವ ಊರು ಉಡುಪಿಗೆ ಹೋದರೆ ಅಲ್ಲೋಗಿ, ಬೆಂಗಳೂರಿಗೆ ಬಂದರೆ ಬಾಣಸ್ವಾಡಿಗೆ ಹೋಗಿ, ಬೆಳಗಾಮಿಗೆ ಬಂದರೆ ಇಲ್ಲಿ ಬನ್ನಿ. ಸೂಪರ್ ಆಗಿರೋ ತಿಂಡಿ ಸಿಗುತ್ತೆ. ತುಂಬ ಖುಷಿ ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಮೇಂಟೈನ್ ಮಾಡಿ, ಕ್ವಾಲಿಟಿ ಒಳ್ಳೆಯದಾಗಲಿ. ನಿಮಗೆ ಬೊಂಬಾಟ್ ಭೋಜನ ತಂಡದ ವತಿಯಿಂದ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲರೂ ಡಿಸ್ಪ್ಲೇ ಮಾಡಿ, ಇದನ್ನು ನೋಡಿದಾಗೆಲ್ಲ ದಿನ ನಮ್ಮನ್ನು ನೆನೆಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತು ಬಹಳ ವಿಶೇಷ. ಯಾಕೆ ನಗ್ತಾ ಇದ್ದೀನಿ ಇದು ಯೋಚನೆ ಮಾಡ್ತಿದ್ದಾ? ನಗು ಯಾಕೆ ಅಂದರೆ, ನಮ್ಮ ಇವತ್ತಿನ ನಳಪಾಕದಲ್ಲಿ ಬರೀ ನಗು ಇರುತ್ತೆ. ಯಾಕಂದರೆ ಕಾಮಿಡಿ ಗ್ಯಾಂಗ್ಸಿನ ಒಂದು ಗ್ಯಾಂಗ್ ಇಲ್ಲಿ ಬರ್ತಾ ಇದ್ದಾರೆ. ಹೌದು, ನಮ್ಮ ಸುವರ್ಣ ವಾಹಿನಿಯಲ್ಲಿ ನೀವೆಲ್ಲ ನೋಡಿ ಖುಷಿ ಪಡ್ತಾ ಇರುವಂಥ ಕಾಮಿಡಿ ಗ್ಯಾಂಗ್ ಕಲಾವಿದರು ಇಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಸ್ಪೆಷಲ್ ಅಡುಗೆ ಮಾಡಿಕೊಡ್ತಾ ಇದ್ದೀನಿ. ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು, ಒಂದಷ್ಟು ತರಲೆ ಮಾಡಿ ರೇಗಿಸ್ಕೊಂಡು, ನಾನು ರೇಗಿಸ್ಕೊಂಡು ಅವ್ರಿಗೆ ರೇಗಿಸ್ತಾ ಒಂದಷ್ಟು ತಮಾಷೆ ಮಾಡೋಣ ಅಂತೀನಿ. ಸೊ ಎಕ್ಸ್ಪೆಕ್ಟ್ ಎ ಫುಲ್ಲಿ ಜಾಲಿ ಲಾಫ್ಟರ್ ರೋಲರ್ ಕೋಸ್ಟರ್ ರೈಡ್. ಓಕೆನಾ? ಕರೆದು ಬಿಡ್ಲ ಇವತ್ತಿನ ಗ್ಯಾಂಗ್ ಯಾರು ಅಂತ. ಓಕೆ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ದಿ ಹಿಲೇರಿಯಸ್ ಕಾಮಿಡಿಯನ್ಸ್ ಅಕ್ಷಯ್ ಸರಿಪಲ್ಲ ಮತ್ತು ಸೂರ್ಯ ಕುಂದಾಪುರ. ಬರ್ರ ಬರ್ರ ಬರ್ರ. ಟೆನ್ಸನ್ ತಾತ ಟೆನ್ಸನ್ ಅಮ್ಮಾಯಿ ಮೋಸನ್, ಮಕ್ಕಳು ಮರಿ ಮಾರ್ನಿಂಗ್ ಇವ್ನಿಂಗ್ ಪಾಟ್ಲೆ ಕಾಮನ್, ಸೀರೆ ಡಜನ್ ಬಳೆ ಡಿಸೈನ್ ಪಂಚೆ ಕನ್ಫ್ಯೂಸನ್, ಮನೆ ರೆಸನ್ ಸಾಲ ಟೇಕನ್ ಎಲ್ಲಾರ್ಗು ಕಾಮನ್. ಚಿಂತೆ ನಾ ಬಿಟ್ಟಾಕಿ ನಾವ್ ಬಂದಾಯ್ತು, ನಾವೇ ನಗಿಸೋ ಗ್ಯಾಂಗ್ ಕಾಮಿಡಿ 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 ಗ್ಯಾಂಗ್ಸ್ ಕಾಮಿಡಿ ಗ್ಯಾಂಗ್ಸ್. ಬರ್ರ 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 ಬರ್ರ. ಅಬ್ಬಾ ಏನ್ ನಗಿಸ್ತೀರಾ ನೀವು, ಇವನ್ ಹೊಸಬ ನನಗೆ. ನೀನಾದ್ರೆ ಹಲ್ವಾ ಒಳ್ಳೆ, ನಿಮ್ಮಿಬ್ರು ನೋಡಿದ್ರೆ ಲಾರಲ್ ಅಂಡ್ ಹಾರ್ಡಿ ನೋಡ್ದಂಗಿದೆ. ಓಕೆ, ನೀನೊಂಥರ ಲಾರಲ್ ಇದ್ದಂಗೆ, ಕೊಂಕಲ್ ಕಡ್ಡಿ, ಇನ್ನೊಂದು ಸ್ವಲ್ಪ ಹಾರ್ಡಿ ಇದ್ದಂಗೆ. ಇನ್ನೊಂದು ಎರಡು ವರ್ಷ ಬೊಂಬಾಟ್ ಭೋಜನಾಗ ರೆಗ್ಯುಲರ್ ಆಗಿ ಬಂದ್ಬಿಟ್ರೆ ಹಾರ್ಡಿನೇ ಇವ್ರು. ಸರಿವೆ, ಭಾಳ ಖುಷಿ ಆಯಿತು ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ. ವೆಲ್ಕಮ್ ಟು ಬೊಂಬಾಟ್ ಭೋಜನ. ಕಾಮಿಡಿ ಕಾಮಿಡಿ ಗ್ಯಾಂಗ್ಸ್ ಬಗ್ಗೆ ಒಂದಷ್ಟು ಮಾತಾಡ್ತಾ ನಿಮ್ಗೇನೋ ಒಂದು ಅಡುಗೆ ಮಾಡ್ಕೊಡ್ಬೇಕು. ನಮಗೆ ಇವತ್ತು ದೋಸೆ ತಿನ್ಬೇಕು ಅಂತ ಆಸಕ್ತಿ ಇದೆ. ಟೊಮೆಟೊ ದೋಸೆ, ಟೊಮೆಟೊ ದೋಸೆ, ಅದಕ್ಕೊಂದು ಚಟ್ನಿ. ಆಯ್ತಲ್ಲ, ಏನೇನು ಡಿಮ್ಯಾಂಡ್ ಅಲ್ಲಪ್ಪ ಇವ್ರದ್ದು, ದೋಸೆ ಹೋಗಕ್ಕೆ ಟೊಮೆಟೊ ದೋಸೆ. ಇವರೇ ಇನ್ ಡಿಮ್ಯಾಂಡ್ ಇಟ್ಮೇಲೆ ನಾವೊಂದು ಹೆಜ್ಜೆ ಮುಂದೆ ಹೋಗಲ್ವಾ? ನಾವೊಂದು ಸ್ಪೆಷಲ್ ದೋಸೆ ಮಾಡ್ತೀವಿ. ಓಕೆ, ಹಾಂ, ವೆಜಿಟೇಬಲ್ ಟೊಮೆಟೊ ದೋಸೆ. ಓಕೆ ಸರ್. ಓಕೆನಾ? ಓಕೆ.
ನಾನೊಂದು ಸ್ಟೆಪ್ ಮುಂದೆ ಹೋಗುತ್ತಲ್ವಾ. ವೆಜಿಟೇಬಲ್ ಟೊಮ್ಯಾಟೊ ದೋಸೆ ಏನೇನು ಪದಾರ್ಥಗಳಬೇಕು ನೋಟ್ ಮಾಡ್ಕೊಳ್ಳಿ. ವೆಜಿಟೇಬಲ್ ಟೊಮ್ಯಾಟೊ ದೋಸೆ ಅಂದಮೇಲೆ ವೆಜಿಟೇಬಲ್ ಬೇಕು. ಸೊ ನಾನು ಇಲ್ಲಿ ಒಂದಷ್ಟು ಹುರುಳಿಕಾಯಿ, ಕ್ಯಾರೆಟು, ಬೀಟ್ರೂಟು, ನವಿಲುಕೋಸು ಇದನ್ನೆಲ್ಲ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ದೋಸೆ, ಸೊ ಟೊಮ್ಯಾಟೊ ಬೇಕು. ದೋಸೆ ಅಂದಮೇಲೆ ದೋಸೆ ಇಟ್ಬೇಕು, ದೋಸೆ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಚಿರೋಟಿ ರವೆ, ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಒಂದು 10 ನಿಮಿಷಗಳ ಕಾಲ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ, ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಇವರಿಬ್ಬರ ಜೊತೆ ಮಾತಾಡ್ತಾ ವೆಜಿಟೇಬಲ್ ಟೊಮೆಟೊ ದೋಸೆ ಮಾಡೋಕ್ಕೆ ಶುರು ಮಾಡ್ಬಿಡೋಣ, ಓಕೆ. ರೆಡಿನಪ್ಪ? ರೆಡಿ ಸರ್. ಹಾಂ, ರೆಡಿ. ವಂಡರ್ಫುಲ್. ಸೊ ಅಕ್ಷಯ್, ಇನ್ನ ಬಗ್ಗೆ ನನಗೇನು ಗೊತ್ತಿಲ್ಲ. ಇವನ ಬಗ್ಗೆ ಆದರೆ ಗೊತ್ತು, ಇವನು ನಮ್ಮ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ದ, ಸೊ ಹಾಗಾಗಿ ಅವನ ಪರಿಚಯ ಇದೆ. ಸೊ ಅವನ ಬಗ್ಗೆ ಕೇಳೋಕ್ಕಿಂತ ಮುಂಚೆ ನಿನ್ನನ್ನು ಕೇಳಬೇಕು. ನೀನು ಯಾವ ಊರ್ನವನು, ಎಲ್ಲಿಂದ ಬಂದೆ, ಎಲ್ಲಿದ್ದೆ ಇಲ್ಲಿ ತನಕ? ಒಂದು ನಿಮಿಷದಲ್ಲಿ ಹೇಳ್ತೇನೆ. ಹಾಂ, ಹೇಳಪ್ಪ. ನಾನು ಅಕ್ಷಯ್ ಸರಿಪಾಲ್ ಅಂತ. ಸರಿಪಾಲ ನನ್ನ ಊರು ಮಂಗಳೂರಲ್ಲಿ, ಸರಿಪಾಲ್ ಅಂತ ಕುಲಶೇಖರ್ ಹತ್ರ ಅಲ್ಲಿರುತ್ತೆ. ಆಕ್ಟಿಂಗಲ್ಲಿ ತುಂಬ ಆಸಕ್ತಿ, ಯಾಕೆಂದ್ರೆ ಅಪ್ಪ ಯಕ್ಷಗಾನ ಕಲಾವಿದ, ಹಾಗೆ ಅವರ ಜೊತೆ ಯಕ್ಷಗಾನಕ್ಕೆ ಹೋಗಿ ಹೋಗಿ. ನೀವು ಯಕ್ಷಗಾನ ಮಾಡ್ತೀಯಾ? ಯಕ್ಷಗಾನ ಮಾಡಿಲ್ಲ, ಒಂದ್ ಎರಡ್ ಸತಿ ವೇದಿಕೆ ಹೋಗಿದೆ ಅಷ್ಟೇ. ಹೌದಾ? ಅಂದ್ರೆ ಯಕ್ಷಗಾನದ ಜಾಸ್ತಿ ನನಗೆ ನಾಟಕದಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದಿತ್ತು. ಅಂದ್ರೆ ಅಪ್ಪ ಸರ್ ಯಕ್ಷಗಾನ ಬಿಟ್ಟು ನಾಟಕ ಬರುವಾಗ ತುಂಬಾ ಇಂಟ್ರೆಸ್ಟ್ ಬಂತು. ಏನಾದ್ರು ಇದರಲ್ಲಿ ಮಾಡ್ಬೇಕಂತ ತುಂಬಾ ಆಡಿಷನ್ ಎಲ್ಲ ಟ್ರೈ ಮಾಡ್ತಿದ್ದೆ, ಸಿಗ್ಲಿಲ್ಲ. ಲಾಸ್ಟ್ಗೆ ಒಂದು ಮತ್ತೆ ಊರಲ್ಲೆಲ್ಲ ಡ್ರಾಮಾ ಎಲ್ಲ ಮಾಡ್ತಿದ್ದೆ, ಡ್ರಾಮಾ ಮಾಡ್ತಿದ್ದೆ, ಮತ್ತೆ ಕಾಮಿಡಿ ಸ್ಕಿಟ್ ಎಲ್ಲ ಮಾಡ್ತಿದ್ದೆ. ಕಾಲೇಜಲ್ಲಿ ಸಣ್ಣ ಪುಟ್ಟ ಕಾಂಪಿಟೇಷನ್ ಎಲ್ಲ ಹೋಗ್ತಾ ಇದ್ದೆ. ಸೊ ಅದ ನಂತರ ಕಾಮಿಡಿಗೆ ಹೆಂಗಂತ ಒಂದು ಆಡಿಷನ್ ಬಂತು. ಒಮ್ಮೆ ಹೋಗಿ ಟ್ರೈ ಮಾಡೋಣ ಅಂತ ಆಡಿಷನ್ ಹೋದೆ. ಆಡಿಷನ್ ಹೋದ ನಂತರ ಅಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಆದ್ವಿ. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಗ್ಳೂರಿಗೆ ಇತ್ತು. ಬ್ಯಾಂಗ್ಳೂರ್ ಸೆಕೆಂಡ್ ಆಡಿಷನ್, ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದದ್ದು ಆವಾಗ ಸೆಕೆಂಡ್ ಆಡಿಷನ್ಗೆ ಬಂದದ್ದು. ನಂತರ ಥರ್ಡ್ ಆಡಿಷನ್ ಆಗಿ ಒಂದು 2 ದಿವಸದ ಕಾಲ್ ಬಂತು, ಕಾಮಿಡಿ ಗ್ಯಾಂಗ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ತುಂಬಾ ಖುಷಿ ಆಯ್ತು. ಈಗ ಈಗ ಒಂದು ಕೆಲಸ ಮಾಡಿದ್ರೆ, ಫಸ್ಟ್ ಆಡಿಷನ್ ನಲ್ಲಿ ಇವನೇನ್ ಮಾಡ್ದ ಅದನ್ನ ನಮ್ಮ ಎದುರು ಮಾಡ್ಬೇಕಪ್ಪ. ಓಕೆ, ಹಾ, ಮಾಡ್ಬೇಕು. ಇವಾಗ ಅವನ್ ಜಡ್ಜು, ಓಕೆ, ನಾನು ಅವ್ನ ಜಡ್ಜ್ ಛತ್ರಿ ಇಟ್ಕೊಂಡಿರೋ ಹುಡುಗ ನಾನು, ಓಕೆ, ಕರೆಕ್ಟ್ ಜಡ್ಜ್ ತರ. ಈ ಕಡೆ ಬಂದು ನೀನು ಆ ಕಡೆ ಇರು, ನೀನ್ ಈ ಕಡೆ ಬಾಸ್. ನೀನು ನಾನು ಅಷ್ಟೇಂಟು, ಓಕೆ, ನೆನ್ಕೊಂಡಿದ್ಯಾ? ಏನು ಏನು ಅಂತ ಟಾಪಿಕ್ ಕೊಟ್ಟಿದ್ರು ನಿಮಗೆ? ನನಗೆ ಆಕ್ಚುಲಿ ಗಂಡ ಹೆಂಡತಿ ಟಾಪಿಕ್. ಗಂಡ ಹೆಂಡತಿ ಟಾಪಿಕ್, ಓಕೆ, ಮಾಡಿಪ್ಪ. ಫಸ್ಟ್ ನಾನು ಲವ್ ಸ್ಟೋರಿ ಹೇಳ್ತೇನೆ ಸರ್. ಲವ್ ಸ್ಟೋರಿ? ಲವ್ ಸ್ಟೋರಿ ಮೊದಲು ನಾನು ನೋಡಿದ್ದು, ಆಮೇಲೆ ಅವಳು ನೋಡಿದ್ದು, ನಾವಿಬ್ಬರು ನೋಡಿದವನು ಊರ್ನವ್ರು ನೋಡಿದ್ದು, ಊರ್ನವ್ರು ನೋಡಿದನ್ನು ಮನೆಯವ್ರು ನೋಡಿದ್ದು, ಮನೆಯವರು ಹಾಲ್ ನೋಡಿದ್ದು, ಭಟ್ರ ದಿನ ನೋಡಿದ್ರು, ಅಡಿಗೆ ಅವರು ಉಪ್ಪು ಸಾರಿ ಉಪ್ಪು ನೋಡಿ ರುಚಿ ನೋಡಿದ್ರು. ನಾವಿಬ್ಬರು ಕುತ್ಕೊಂಡು ಮತ್ತೆ ಆಲ್ಬಮ್. ಮದುವೆ ಆಯ್ತು. ಮದುವೆ ಆದ ನಂತರ ನಮ್ದು ವಿಶೇಷ ಸರ್, ಹೆಂಡತಿ ಒಂದೇ ಒಂದು ಕೆಲಸ ಮಾಡುದಿಲ್ಲ. ಮನೆಯಲ್ಲಿ ಪಾತ್ರೆ ತೊಳೆದು ನಾನು, ಬಟ್ಟೆ ಒಗೆಯದ್ ನಾನು, ಕಸ ಗುಡಿಸಿದ್ ನಾನು, ಇಷ್ಟೇ ಅಂತ ಅನ್ಕೊಂಡ್ರ. ಅವಳೊಂದು ಕೆಲಸ ಮಾಡ್ತಾಳೆ, ಅವಳು ನೆಲ ಒರೆಸ್ತಾಳೆ, ಅವಳ ನೆಲ ಒರೆಸ ನಾನು ಕೇಳಂತೆ. ಎಂತ ಮಾಡ್ತೀರಾ? ನಾನು ಅವಳು ಬೆದರ್ ಒಡಿಸ್ತೀನಿ. ಹಾಗೆಲ್ಲ ಸ್ಟೋರಿ ಸರ್, ಒಂದು ಕೇಳಿದ್ರು ಸರ್. ಮತ್ತೆ ನಾನು ತಲೆ ನೋಡಿದ್ರೆ ತಲೆಯಲ್ಲಿ, ಇಲ್ಲಿ ಒರಂಟೆ ಬರ್ಲಿಲ್ವಾ? ಓ, ತಲೆಯಲ್ಲಿ ದೊಡ್ಡ ದಪ್ಪ ಆಗಿದೆ. ದಪ್ಪ? ಹೌದು. ಅದೆಂತ ಹೇಳಂತೆ? ಎಂತ ಅದು? ಹೆಂಡತಿ ಹೊರದದ್ದು ನನಗೆ. ನನ್ಗೆ ಹೊರದ ಸರ್. ನೀವು ಹೊಡಿಬೇಡಿ ಸರ್. ಹೇಳದೆ ನೀವು ಬನ್ನಿ ಮನೆಗೆ, ಹೊಡಿಸ್ಕೊಳಕ್ಕೆ ಅಲ್ಲ, ನೋಡ್ಲಿಕ್ಕೆ ಬನ್ನಿ ಅಂತ. ನೀವು ಹೊಡಿಯೋದನ್ನ ಅಲ್ಲ, ನಾವು ಕೆಲಸ ಮಾಡುದು ನೋಡಿ ಅಂತ. ಓಕೆ, ನೀವು ಹೊಡಿಯೋದೆ ಕಾಯ್ತಿದ್ದೀರ ನಮ್ಗೆ? ಹೇಳದವ್ರೆ, ನಮ್ ಕಷ್ಟ ಯಾರಿಗೆ ಹೇಳಿ ಸರ್? ಏನ್ ಹೇಳಿ ತಲೆ ಕೆಡಿಸ್ಕೋಬೇಡ. ನಾನು ಹೊಡಿಸ್ಕೊಂಡು ಹೊಡಿಸ್ಕೊಂಡು ಎಲ್ಲ ಗುಂಡು ಗುಂಡು ಆಗ್ಬಿಟ್ಟು ಹಿಂಗಾಗ್ಬಿಟ್ಟಿರ್ ಗುಂಡಾಗ್ಬಿಟ್ಟಿರೋದು. ಹಾಗಾದ್ರೆ ನಂದು ಈಗ ಆಗತ್ತೆ, ಆಗತ್ತೆ, ಸದ್ಯದಲ್ಲೇ ಆಗತ್ತೆ. ಓಕೆನಾ? ಓಕೆನಾ? ಈಗ ಒಂದ್ ಕೆಲಸ ಮಾಡೋಣ, ಒಂಚೂರು ಸ್ಟಾರ್ಟ್ ಮಾಡ್ಬೋಣ. ಓಕೆ, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಈ ತರಕಾರಿಗಳು ಬೇಯಿಸಿಟ್ಕೊಂಡಿದೀವಲ್ಲ, ಈ ತರಕಾರಿಗಳನ್ನೆಲ್ಲ ರುಬ್ಕೋಬೇಕು. ಸೊ ನಾನೇನ್ ಮಾಡ್ತೀನಿ, ಬೇಯಿಸಿರುವ ತರಕಾರಿಗಳನ್ನ ಮಿಕ್ಸಿಗೆ ಹಾಕಿ ಇದಕ್ಕೆ ಟೊಮೆಟೋನು ಹಾಕಿ ಇದನ್ನ ಒಂದು ರೌಂಡ್ ರುಬ್ಕೊಂಡ್ಬಿಡ್ತೀನಿ. ರುಬ್ಬಿದ್ದಾಯ್ತು. ಎಂತ, ಎಷ್ಟು ಈಸಿ. ಈಗ ಇದಕ್ಕೆ ದೋಸೆ ಹಿಟ್ಟು. ಮನೆಯಲ್ಲಿ ನೀವು ಯಾವ ದೋಸೆ ಹಿಟ್ಟು ಬಳಸ್ತೀರೋ ಆ ದೋಸೆ ಹಿಟ್ಟು, ಓಕೆ, ಅದೇ ಹಿಟ್ಟು. ಚೆನ್ನಾಗಿ ಹುಳಿ ಬಂದಿರ್ತಾರೆ ಅಷ್ಟೇ. ನಾವು ನೆನೆಸಿದ ರವೆ
ಮತ್ತೆ ನಾವು ರುಬ್ಬಿಕೊಂಡಂತ ತರಕಾರಿ ಕಲರ್ ನೋಡಿ ಮಾರಾಯ ಹೆಂಗ್ ಚೇಂಜ್ ಆಗತ್ತೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಇದು ಒಂದು ಪಕ್ಕ ಇಡುವ. ಈಗ ಈ ಬೌಲ್ಗೆ ನಾವು ಈರುಳ್ಳಿ ಒಂದು ಕಪ್ ಸರ್, ಒಂದು ಕಪ್ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ ಖಾರ ತಿಂತೀರಾ, ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಜೀರಿಗೆ, ಚಾಟ್ ಮಸಾಲ ಒಂದು ಸ್ವಲ್ಪ, ಇದನ್ನೆಲ್ಲ ಮಿಕ್ಸ್ ಮಾಡುವ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ನಿಂದ ಹೇಳ ನೀನು ನೀನು ನೀನಾಸಮ್ ಹೌದಲ್ಲ, ಇವನನ್ನ ಹೆಂಗೆ ಗೊತ್ತಾ, ನಾನು ನೋಡಿದ್ದು ಒಂದು ನಾಟಕದಲ್ಲಿ ಸೇತು ಪಾರ್ಟ್ ಮಾಡಿದ್ದ, ಎಲೆ ಆ ಸೇತು ತರ ನಡಿ ಒಂದ್ಸಲ ಅಲ್ಲಿಂದ ನಡೆದುಕೊಂಡು ಸೇಜೆ ಬನ್ನಿ. ಇಲ್ಲಿವರೆಗೂ ಸಾಲ ಎತ್ತಕ್ಕಾಗತ್ತ ನಿಂಗೆ? ಒಬ್ಬ ಇವನ್ ಒಬ್ಬನ್ ಕೇಳ ಸಾಧ್ಯ ಇನ್ಯಾರು ಕೇಳ, ಬೇರೆ ಬೇರೆ ಮಾಡ್ತಾರಲ್ಲ. ಹೌದಾ, ಎತ್ಕೊಳ್ಳೋ ಒಂದು ಸ್ಟೈಲ್ ಉಂಟು ಅದು. ಹೆಂಗೆ ಅದು ಎಂತಲ್ಲ ಇವನು ರಬ್ಬರ್ ತರ ಆಗುತ್ತೆ. ಗುಡ್. ಸೇತು ರೋಲ್ ಅಲ್ಲಿ ಇವನ್ ಫಸ್ಟ್ ನೋಡಿದ್ ನಾನು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಇವತ್ತು ಸೂರ್ಯ ಅಂತೇಳಿ ಯಾರಾದ್ರೂ ನನ್ನ ಗುರ್ತಿಸ್ತಾರೆ ಅನ್ನೋ ಕಾರಣ ಸಿ ಕೆ ಚಂದ್ರ ಸರ್. ನೀನಾಶ್ರಮಲ್ಲಿದ್ದವನ್ನ ಇಲ್ಲಿ ಕರೆಸಿ ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ನನ್ನನ್ನ ಪರಿಚಯ ಮಾಡ್ತವ್ರು. ಸೊ ಅವನ ಬಗ್ಗೆ ನಂಗೆ ಗೊತ್ತು, ಆದ್ರೆ ನಂಗೆ ಏನ್ ಗೊತ್ತಿಲ್ಲ ಅಂದ್ರೆ ಇವನು ಹೆಂಗ್ ಸೆಲೆಕ್ಟ್ ಆದ ಇದಕ್ಕೆ ಕಾಮಿಡಿ ಗ್ಯಾಂಗೆ ಅಂತ. ಸೀನಿಯರ್ ಸರ್, ಇವನೇನ್ ನಟನ, ಇವನು ಇವನ್ ರಬ್ಬರ್ ಬಾಡಿ, ಇವನನ್ನ ಹೆಂಗ್ ಸೆಲೆಕ್ಟ್ ಮಾಡಿದ್ರು ಅಂತ ನನ್ನ ಪ್ರಶ್ನೆ. ಇವಾಗ ರೋಲ್ ರಿವರ್ಸ್, ನಾನ್ ಬಾಸ್, ನೀನ್ ಅಸಿಸ್ಟೆಂಟ್. ಓಕೆ ಸರ್. ಅವನ್ ಆಡಿಷನ್ ಕೊಡ್ಬಾರ್ದು. ಏನ್ ಟಾಪಿಕ್ ಹೇಳಿ, ನಾನ್ ಕೊಡ್ತೇನೆ ಟಾಪಿಕ್. ಪ್ರಪೋಸ್ ಮಾಡಿ ಸರ್. ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬಟ್ಟ, ಬಟ್ ಕಾಮಿಡಿ ಆಗಿರ್ಬೇಕು. ಕಾಮಿಡಿ ಆಗಿರ್ಬೇಕು. ಛತ್ರಿ ಹಿಡ್ಕೊಳ. ನಿಮ್ ಹೆಸರು ಮಿಣಿ ಮಿಣಿ ಅಲ್ವಾ? ಇಲ್ಲ, ಚಿನಿ ಚಿನಿ. ಚಿನಿ ಚಿನಿ ಸಕ್ಕತ್ತಾಗಿದೆ ಹೆಸರು. ನಿಮ್ಗೆ ಮದುವೆಗೆ ಎರಡು ಮಕ್ಕಳಂತೆ? ಇಲ್ಲ, ಮದುವೆನೇ ಆಗಿಲ್ವಾ? ಎರಡು ಮಕ್ಕಳಿದೆ, ಮದುವೆ ಆಗಿಲ್ಲ. ಎರಡು ಮಕ್ಕಳಿದೆ, ಮೊದಲಾಗಿ ಮೋಸ್ಟ್ಲಿ ಅದು ಮನೆಯಲ್ಲಿ ಇರ್ಬೇಕಲ್ವಾ ಮಕ್ಕಳು? ನಂದು ಅಂತ ಹೇಳಿದ್ನ ಪಾಯಿಂಟ್. ಆದ್ರೂ ನನಗೂ ಮದುವೆ ಆಗಿಲ್ಲ. ನನಗೂ ಆಗಿಲ್ಲ, ಇಬ್ರಿಗೂ ಆಗಿಲ್ಲ. ಮಕ್ಕಳು ನಾನು ಹೋರಾಟ ಕೊಟ್ರೆ ಹಾಗೆ ಆಗುತ್ತೆ. ಆದ್ರೂ ನೀವು ಒಂದ್ಸಲ ಮನ್ಸು ಮಾಡ್ಬೋದಲ್ಲ. ಏನಂತ? ಅದೇ, ನಿಮ್ಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನಮ್ಮಿಬ್ಬರಲ್ಲಿ ಗಂಡ್ ನೋಡ್ತಾರೆ, ನಮ್ಮ ಅಪ್ಪ ಅಮ್ಮ ಯಾರು ಒಪ್ಪಳ್ತಾರ ಅವ್ರನ್ನ ಮದುವೆ ಮಾಡ್ಕೊತೀನಿ. ನನ್ನೇ ತೋರಿಸಿ. ಇಲ್ಲ, ನಾನು ಅಪ್ಪ ಅಲ್ಲ, ನಾನು ಅಣ್ಣ. ಛತ್ರಿ ಹಿಡಿಯೋನೆಲ್ಲ ಮಾತಾಡ್ತಾನಲ್ಲ. ಏ, ಛತ್ರಿ ಹಿಡಿಯೋ ನನ್ನ ಅಣ್ಣ ಆಗ್ಬಾರ್ದ? ಛತ್ರಿ ನನ್ನ ಅಣ್ಣ ಛತ್ರಿ ಹಿಡಿಬಾರ್ದ? ನಿಮ್ಗೆ ಹೇಗೆ ಬೇಕು ಹಾಗೆ ಸ್ಟೋರಿ ಟರ್ನ್ ಮಾಡ್ಕೊಳ್ಳೋದ? ನನ್ನ ತಂಗಿಗೆ ನಾನು ಸೌಂದರ್ಯ ಕಾಪಾಡ್ದಿದ್ದೇನಪ್ಪ ಕೊಂಡು ಇಟ್ಕೊಂಡು. ಬಾಬಾ ಬಾ, ಅಣ್ಣ ಕಣಿಯೋದು. ಅದೇ ಬಾಬಾ, ನಾವು ನಾನು ಆಗ್ಲೇ ನನ್ನ ಮದ್ವೆ ಮಾಡಿ ತುಂಬಿಟ್ರೆ ನೀವು ಬಾಬಾ ಆಗ್ತೀರ ಅಂತ ಹೇಳ್ತಿರೋದು. ಸರಿ, ಓಕೆ. ಅಣ್ಣ ಓಕೆ ಅಂದ್ರು. ನಿಮ್ದು ಅಣ್ಣ ಓಕೆ ಅಂದ್ರೆ ನಾನು ಓಕೆ ಅಂತ. ಹಾಗಾದ್ರೆ ನಮ್ಗಿಬ್ರು ಮದುವೆ. ಬಟ್ ಅಣ್ಣ ನಿಮ್ ಜೊತೆ ಮದ್ವೆಗೆ ಓಕೆ ಅಂತ ಹೇಳಲಿಲ್ಲ, ಮದ್ವೆ ಮಗು ಆಗಿ ಓಕೆ ಅಂತ ಹೇಳಿ.
ನೀವು ಹೈಟ್ ಕಡಿಮೆ ಇದ್ರಿ. ಹೈಟ್ ಮುಖ್ಯ ಅಲ್ಲ, ಮನಸ್ಸು. ಒಂದು ಡೈಲಾಗ್ ಸಾಕು, ಒಂದಾಗಿ ನೀವು ಒಂದಾಗಿ ಒಂದಾಗಿ. ಎಷ್ಟೊತ್ತು ಮಾತಾಡ್ತೀರ? ದೋಸೆ ಮಾಡಿ ಸರ್. ಎಂತ ಮಾಡಯ್ಯ ನೀನು? ದೋಸೆ ತಿನ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ. ದೋಸೆ ಮಾಡ್ಬೇಕು ಅಂದ್ರೆ ದೋಸೆಗಿಂತ ಮುಂಚೆ ಚಟ್ನಿ ಮಾಡ್ಬೇಕು, ಯಾಕಂದ್ರೆ ದೋಸೆ ಹುಯ್ದ ಕೊಟ್ಟ ತಕ್ಷಣ ತಿನ್ಬೇಕು. ಮಾಡಿ ಇಟ್ಬಿಟ್ಟು ಆಮೇಲೆ ಚಟ್ನಿ ಮಾಡಕ್ ಆಗಲ್ಲ. ಓಕೆ, ಒಂದ್ ಚಟ್ನಿ ಮಾಡ್ಬಿಡ್ತೀನಿ ತಡ್ಕೊ. ಚಟ್ನಿ ರೆಡಿ. ಸೊ ಈಗ ನನ್ನ ಆತ್ಮೀಯ ಗೆಳೆಯರು ನಿಮ್ಮ ತೀರ್ಪುಗಾರರಲ್ಲಿ ಒಬ್ರು ಮುಖ್ಯಮಂತ್ರಿ ಚಂದ್ರಭೂಷಣ್ ಅಲ್ವಾ? ಆಮೇಲೆ ಶ್ರುತಿ ಹರಿಹರ, ಆಮೇಲೆ ಕುರಿ. ಹೆಂಗಪ್ಪ ಮುಖ್ಯಮಂತ್ರಿ ಚಂದ್ರ ಜೊತೆ ಕೆಲಸ ಮಾಡೋದು? ಅವ್ರದ್ದು ಅನುಭವದ ಭಂಡಾರ. ಹೌದು, ಎಲ್ಲ ಎಕ್ಸ್ಪೀರಿಯನ್ಸ್ ನ ನಮ್ಗೆ ಹೇಳ್ತಿದ್ದಾರೆ. ಅವ್ರ ಕಾಲದಿಂದ ಶೂಟಿಂಗ್ ಇಂದ ಹಿಡಿದು ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೋ ಎಲ್ಲಾ ಕ್ಷೇತ್ರದನ್ನು ಕಥೆಗಳು ಹೇಳ್ತಾರ. ಹೌದು, ಪ್ರತಿಯೊಂದು ಸ್ಕಿಟ್ ಆಗುವ ಅವರ ಒಂದೊಂದು ವಿಷಯ ನಮ್ಗೆ ತಿಳಿಯುತ್ತೆ ಸರ್. ಅಂದ್ರೆ ಅಲ್ಲಿ ಶೂಟಿಂಗ್ ಅಲ್ಲಿ ಆಮೇಲೆ ನಿಮ್ಮ ಶಿವರಾಜ್ ಹೆಂಗಪ್ಪ ನಿಮ್ ಜೊತೆ ಎಲ್ಲ ಮಾಡ್ತಿದ್ದವ್ರು? ಅವರು ಇವಾಗ ಅವ್ರ ಆಂಕರ್. ಇವಾಗ ಅವರು ಆಂಕರ್ ಇಂದ ಅನ್ನೋದಕ್ಕಿಂತ ನಮ್ಮಣ್ಣ ಅವ್ರು ಮೊದಲಿಂದ ಸೀನಿಯರ್. ಹೌದು, ಸೀನಿಯರ್ ಅವರು. ಆಮೇಲೆ ಅವ್ರ ಅನುಭವ ಮತ್ತೆ ನಮ್ಗೆ ನಾವು ಆಗಿರೋದಿದ್ದಿತ್ತಲ್ಲ ತಪ್ಪುಗಳನ್ನ ಎಲ್ಲ ಈಸಾಗಿ ಹೇಳಿ ಹಿಂಗೆ ಹಿಂಗೆ ಹಾಕೊಂಡು ಹಿಂಗೆ ಹಿಂಗೆ ಅನ್ಕೊಂಡು. ವೆರಿ ನೈಸ್. ದೋಸೆ ಮತ್ತೆ ತಿನ್ನ ಕಡಿ ನಾನು. ಫ್ಯಾಂಟಾಸ್ಟಿಕ್. ಓಕೆ, ತವಾ ಕಾಯ್ಬೇಕು. ತವಾ ಕಾದ ತಕ್ಷಣ ದೋಸೆ. ಸೊ ದೋಸೆ ಹೆಂಗ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳಿದೀನಿ ಈಗ ಆಲ್ರೆಡಿ. ಒಂದ್ಸಲಿ ರೀಕ್ಯಾಪ್ ನೋಡ್ಕೊಂಡ್ ಬಂದ್ಬಿಡಿ. ವೆಜಿಟೇಬಲ್ ಟೊಮ್ಯಾಟೊ ದೋಸೆ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬೇಯಿಸಿದ ಮಿಶ್ರ ತರಕಾರಿ ಹಾಗೂ ಹಸಿ ಟೊಮ್ಯಾಟೊ ಹಾಕಿ ನುಣ್ಣಗೆ ರುಬ್ಬಿ ಮಿಕ್ಸಿಂಗ್ ಬೌಲ್ಗೆ ದೋಸೆ ಹಿಟ್ಟು ಹಾಕಿ ಅದಕ್ಕೆ ನೆನೆಸಿಟ್ಟ ಚಿರೋಟಿ ರವೆ ರುಬ್ಬಿಟ್ಟ ತರಕಾರಿ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ನೆನೆಯಲು ಹಾಗೆಯೇ ಇಡಿ. ಮತ್ತೊಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ತೆಂಗಿನಕಾಯಿ ತುರಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಜೀರಿಗೆ, ಚಾಟ್ ಮಸಾಲ ಹಾಕಿ ಕಲಸಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಚಟ್ನಿ ಮಾಡಿಕೊಳ್ಳಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಹುರಿಗಡಲೆ, ಹಸಿ ಶುಂಠಿ, ಹುಣಸೆಹಣ್ಣು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ರುಬ್ಬಿದರೆ ಪುದೀನ ಪರಿಮಳದ ರುಚಿಯಾದ ಚಟ್ನಿ ರೆಡಿ. ಅದನ್ನು ಒಂದು ಬಟ್ಟಲಿಗೆ ವರ್ಗಾಯಿಸಿ. ಈಗ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ ಹಾಕಿ ಅದು ಸಿಡಿದಾಗ ಕರಿಬೇವಿನ ಸೊಪ್ಪು ಸೇರಿಸಿ ಅದನ್ನು ಬಟ್ಟಲಿನಲ್ಲಿರುವ ಚಟ್ನಿಗೆ ಸೇರಿಸಿ ದೋಸೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿ ಅದರ ಮೇಲೆ ಕಲಿಸಿಟ್ಟ ತರಕಾರಿ ಮಿಶ್ರಣದ ದೋಸೆ ಹಿಟ್ಟನ್ನು ಸೌಟಿನಿಂದ ತೆಗೆದು ಕಾದ ಹೆಂಚಿನ ಮೇಲೆ ಹುಯ್ದು ಮೇಲೆ ಎಣ್ಣೆ ಸವರಿ ಅದರ ಮೇಲೆ ಕಲಿಸಿಟ್ಟ ಈರುಳ್ಳಿಯ ಮಿಶ್ರಣವನ್ನು ಸಮನಾಗಿ ಉದುರಿಸಿ ತುಪ್ಪ ಹರಡಿ ಸಣ್ಣ ಉರಿಯಲ್ಲಿ ಈ ದೋಸೆಯನ್ನು ಬೇಯಿಸಿ ತಟ್ಟೆಗೆ ತೆಗೆದು ಹಾಕಿ. ಈ ವೆಜಿಟೇಬಲ್ ಟೊಮ್ಯಾಟೊ ದೋಸೆಯನ್ನು ಚಟ್ನಿ ಜೊತೆ ನೆಂಚಿಕೊಂಡು ತಿನ್ನುತ್ತಿದ್ದರೆ ಆಹಾ ಜೀವನ ಪಾವನ. ಅದರಲ್ಲೂ ಮಜಾ ಇರುತ್ತೆ ಸರ್. ತಿನ್ಬೇಡ ಇರೋ. ನೀನು ಹಿಡ್ಕೊಂಡ್ಬಿಡಿ ಮೊದಲೇ. ತಿನ್ನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು. ಸೂಪರ್ ಆಯ್ತು.
ತಗೋ. ಈಗ ನಾವು ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ಟೊಮ್ಯಾಟೊ ದೋಸೆ ಟೇಸ್ಟ್ ಮಾಡ್ತಾ ಇದೀನಿ. ಪರ್ಫೆಕ್ಟ್, ಎಲ್ಲ ವೆಜಿಟೇಬಲ್ ಫ್ಲೇವರ್ಸು ಸಿಗುತ್ತೆ. ಟೊಮೆಟೊ ಹಾಕಿದಾರ, ಲೈಟಾಗಿ ಟೊಮೆಟೊ ಹುಳಿ ಇದೆ. ಚಟ್ನಿ ಜೊತೆ ನೋಡೋಣ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಕಲರ್ ನೋಡಿ ದೋಸೆ, ಅದ್ಭುತವಾಗಿದೆ. ಸೂಪರ್. ಇವತ್ತು ನೀವಿಬ್ರು ಬಂದ್ರಿ, ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಕಾಮಿಡಿ ಗ್ಯಾಂಗು ತುಂಬ ದೊಡ್ಡ ಯಶಸ್ಸನ್ನು ಕಾಣಲಿ. ಆಗಲೇ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಅದು ದೊಡ್ಡ ಮಟ್ಟಕ್ಕೆ ಹೋಗಿ ಇಡೀ ವರ್ಷ ನಡೆಯೋ ಹಾಗೆ ಆಗಲಿ. ಓಕೆ, ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಕಾಯ್ಬೇಕು. ಹಂಗಾಗಿ ಥ್ಯಾಂಕ್ ಯು ಸರ್. ನಾವು ಸುಮಾರು 7 ವರ್ಷ ಆದ್ಮೇಲೆ ಮತ್ತೆ ಗುರುವಿನೊಂದಿಗೆ ಮೆಟ್ಟು ಸಿಕ್ಕಿದ್ದೆ, ಖುಷಿ ಆಯ್ತು. ಹಾಗೆ ನೀವು ಅಷ್ಟೇ, ಶನಿವಾರ ಭಾನುವಾರ 9 ಗಂಟೆ ರಾತ್ರಿಗೆ ನೋಡಿ. ಬರೀ ನಾನೇನು, ಎಲ್ಲರೂ ನೋಡ್ತಾರೆ ಪ್ರತಿ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕಾಮಿಡಿ ಗ್ಯಾಂಗ್ಸ್ ಬರುತ್ತೆ. ಇದನ್ನು ನೋಡಿ ತುಂಬ ನಕ್ಕು, ಪಕ್ಕೆ ಎಲ್ಲ ನೋವಾಗುವಷ್ಟು ನಗು ಬರುತ್ತೆ. ಖುಷಿಯಾಗಿ ನಿದ್ದೆ ಮಾಡಿ. ಓಕೆ, ಫ್ಯಾಂಟಸ್ಟ್, ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು. ನಿಮಗೆ ಶ್ರೀಕೃಷ್ಣಗೆ ಇವತ್ತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್, ನೀವೆಲ್ಲ ಬ್ಯಾಚುಲರ್ಗಳು, ಇಲ್ಲೇನು ಮಾಡ್ತೀರಿ ಇದನ್ನ ಇಟ್ಕೊಂಡು? ನಂಗೆ ಗೊತ್ತಿಲ್ಲ, ಮನೆಗೆ ಕಳಿಸಿ, ಊರಿಗೆ ಸದ್ಯಕ್ಕೆ ಇಟ್ಕೊಂಡಿರಿ. ಓಕೆ, ಅಲ್ಲಿಡ್ರಿ. ಒಂಬತ್ತು ಭೋಜನ ಅಂತ ಒಂದು ಪುಸ್ತಕ ನಿಮಗೆ, ಇದನ್ನು ಊರಿಗೂ ಕಳಿಸಿ, ಅಲ್ಲೆಲ್ಲ ಪ್ರಯೋಗ ಮಾಡಿ ಕೇಳಿ, ಮಾಡಿದ್ಮೇಲೆ ಫೀಡ್ಬ್ಯಾಕ್ ಕೊಡಿ ಹೆಂಗೆ ಬರುತ್ತೆ. ನಮ್ಮ ಅಕ್ಕ ಇದ್ದಾಳೆ, ಒಂದೊಂದು ರೆಸಿಪಿ ಮಾಡ್ತಾ ಇರ್ತಾಳೆ. ಓಕೆ, ತಗೊಳ್ಳಿ. ಇದರಲ್ಲಿ ಕಾಫಿ ಟೀ ಹಾಲೆಲ್ಲ ಕುಡಿಬೇಕು. ಓಕೆ, ಕುಡಿದಾಗೆಲ್ಲ ಸಿಹಿ ಕೈ ಚಂದ್ರು ನೆನ್ಸ್ಕೋಬೇಕು. ಒಂಬತ್ತು ಭೋಜನ ನೆನ್ಸ್ಕೋಬೇಕು. ವಿಶ್ ಯು ಆಲ್ ದಿ ಬೆಸ್ಟ್. ಕಾಮಿಡಿ ಗ್ಯಾಂಗ್ಸ್ ಸೂಪರ್ ಡೂಪರ್ ಹಿಟ್ ಪ್ರೋಗ್ರಾಮ್ ಆಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಪ್ರಶ್ನೆ ನಿಮ್ಮದು, ಉತ್ತರ ನಮ್ಮದು. ಹಾಯ್ ಚಂದ್ರು ಸರ್ ಮತ್ತು ಗೌರಿ ಅಮ್ಮ, ಬೊಂಬಾಟ್ ಭೋಜನ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನನ್ನದೊಂದು ಸಮಸ್ಯೆ ಇದೆ, ನನಗೆ 37 ವರ್ಷ, ಕೈ ಮಡುಚುವ ಜಾಗದಲ್ಲಿ ಬೆವರುತ್ತೆ ಮತ್ತು ನವೆಯಾಗಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಸ್ಪ್ರೆಡ್ ಆಗ್ತಾ ಇದೆ. ಇದು ಒಂದು 5-6 ದಿನವಾಯಿತು, ಪರಿಹಾರ ತಿಳಿಸಿ ಅಂತ ಕೇಳಿದರು. ಈ ಬೇಸಿಗೆಗಾಲ ಇದು ಬರುವಂತದ್ದೇ, ನಾವು ಬೇಸಿಗೆ ಪ್ರಾರಂಭವಾಗಲೇ ಸಾಕಷ್ಟು ಇದಕ್ಕೆ ಪರಿಹಾರ ಹೇಳ್ಕೊಂಡು ಬಂದ್ಬಿಟ್ಟಿದೀವಿ. ಆಯಾ ಸೀಸನ್ಗೆ ಏನೇನು ಬೇಕೋ ಅವಾಗವಾಗ ಹೇಳ್ತಾನೆ ಇರ್ತೀನಿ. ನಿಮ್ಮ ಪ್ರಶ್ನೆಗೆ ಮತ್ತೊಂದು ಉತ್ತರ ಕೊಡ್ತೀನಿ. ಶ್ರೀಗಂಧದ ಚಕ್ಕೆ ಇದೆಯಾ ನಿಮ್ಮಲ್ಲಿ, ನೋಡ್ಕೊಳ್ಳಿ. ಒಂದು ಅರಿಶಿನದ ಕೊಂಬು 2 ಇಟ್ಕೊಳ್ಳಿ. ಸಾಣೆಕಲ್ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಶ್ರೀಗಂಧ ತೇಯಿರಿ. ಆ ಗಂಧನ ಒಂದು ಬಟ್ಲಿಗೆ ಎತ್ಕೊಳ್ಳಿ. ಮತ್ತೆ ಅರಿಶಿನದ ಕೊಂಬು ಸ್ವಲ್ಪ ನೀರು ಹಾಕೊಂಡು ಕೊಂಬನ ತೇಯಿರಿ. ಆ ಗಂಧವನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಎರಡನ್ನು ಚೆನ್ನಾಗಿ ಮಿಶ್ರ ಮಾಡಿ. ನಿಮ್ಮ ಕೈ ಎಲ್ಲಿ ಜಾಯಿಂಟ್ಗಳಲ್ಲಿ ನಿಮಗೆ ಸಣ್ಣ ಸಣ್ಣ ಗುಳ್ಳೆ ಆಗ್ತಾ ಇದೆ, ಅಲ್ಲಿಗೆಲ್ಲ ಲೇಪನವನ್ನು ಮಾಡ್ಕೊಳ್ಳಿ. ಘಮ ಘಮ ಅಂತಿರುತ್ತೆ ಶ್ರೀಗಂಧ ಮತ್ತು ಅರಿಶಿನ, ಎರಡು ಏನು ತೊಂದರೆ ಇಲ್ಲ. ಕೆಲವೊಂದು 2-3 ದಿವಸ ಮಾಡಿ ನಿಮ್ಮ ಗುಳ್ಳೆಗಳು ಹೋಗುತ್ತೆ, ಅದರಿಂದ ಉಂಟಾಗುವಂತಹ ನೆವೆ ಇಚ್ಚಿಂಗ್ ಎಲ್ಲಾನು ಹೋಗುತ್ತೆ. ಅದು ಎಷ್ಟೊತ್ತು ಇಟ್ಕೊಂಡು ಇರಬೇಕು? ಒಂದು 15-20 ನಿಮಿಷ ಇರಬೇಕು ಮಿನಿಮಮ್. ಮಿನಿಮಮ್ ಒಂದು 1/2 ಗಂಟೆ ಇಟ್ಕೊಳ್ಳಿ, ಆಮೇಲೆ ತೊಳ್ಕೊಂಬಿಡಿ. ಇಡೀ ದಿನ ಗಂಧದ ಪರಿಮಳ ಬರ್ತಾ ಇರುತ್ತೆ, ಬೆವರಿನ ವಾಸನೆ ಬರಲ್ಲ, ಎಂಜಾಯ್ ಮಾಡಿ. ಓಕೆ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತೇಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ID ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನದ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಬೊಂಬಾಟ್ ಭೋಜನದ ಪ್ರತಿಯೊಂದು ಅಪ್ಡೇಟ್ಸು ಪ್ರತಿನಿತ್ಯ ನಿಮ್ಗೆ ಸಿಗ್ತಾನೆ ಇರುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಗತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ತೀನಿ, ಆರೋಗ್ಯವಾಗಿರಿ. ಚರಾ, ಬಾಯ್ ಬಾಯ್.